ಬಿಜೆಪಿ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುವುದಲ್ಲದೆ ಈಗ ಅವರ ಪರವಾಗಿ ಪ್ರಚಾರವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಸ್ಟಾರ್ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಅದರ ಜೊತೆಗೆ ಅಭ್ಯರ್ಥಿಗಳು ಕೂಡ ಸ್ವತಃ ತಾವೇ ಕಣಕ್ಕಿಳಿದು ವಿಶೇಷವಾಗಿ ಮತಭೇಟೆಯನ್ನು ನಡೆಸ್ತಾ ಇದ್ದಾರೆ. ಈಗ ನಾವು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇವತ್ತು ಬೆಳಗ್ಗೆನೇ ಏನು ಕಾಡುಮಲ್ಲೇಶ್ವರ ವಾರ್ಡ್ನ ಎಲ್ಲ ಮತದಾರರ ಮನೆ ಮನೆಗೂ ತೆರಳಿ ಮತಯಾಚನೆಯನ್ನು ಮಾಡಿದ್ದಾರೆ. ಮತದಾನದ ಬಗ್ಗೆ ಏನು ಅಭಿಯಾನವನ್ನು ಕೂಡ ಮಾಡಿದ್ದಾರೆ. ಮತವನ್ನು ಕೇಳೋದ್ರ ಮೂಲಕ ಅವರು ಜನರ ಮನಸ್ಸನ್ನು ಗೆದ್ದುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಅವರ ಅಭಿವೃದ್ಧಿ ಮಂತ್ರವನ್ನು ಇಟ್ಕೊಂಡು ಈ ಬಾರಿ ಮತ್ತೊಮ್ಮೆ ಅಶ್ವಥ್ ನಾರಾಯಣ ಮಲ್ಲೇಶ್ವರಂಗಾಗಿ ಅನ್ನುವಂಥ ಅಭಿಮಾನಿಗಳ ಘೋಷಣೆಯೊಂದಿಗೆ ಏನು ಮತಭೇಟೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವ್ಯಾವ ಭಾಗದಲ್ಲಿ ಅವರು ಮತಭೇಟೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾನು ವಿಶೇಷವಾಗಿ ಹೇಳಬೇಕಾದರೆ ಕಾಡುಮಲ್ಲೇಶ್ವರ ವಾರ್ಡ್ನ ಎಲ್ಲ ಒಂದು ಮನೆ ಮನೆಗಳಿಗೂ ತೆರಳಿದ ನಂತರ ವಿಶೇಷವಾಗಿ ದಕ್ಷಿಣ ಮುಖ ನಂದಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಂದೀಶ್ವರನ ಈಶ್ವರನ ದರ್ಶನವನ್ನು ಪಡೆಯುವ ಮೂಲಕ ಅವರು ಪೂಜೆಯನ್ನು ಮಾಡಿಸಿದ್ದಾರೆ. ಓಂ ಭಗವಂ ವಿಷ್ಣು ಶಿವಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಓಂ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತೇ ಬ್ರಹ್ಮಣಾಧಿಪತೇ ಬ್ರಹ್ಮ ಶಿವೋ ಮಹೇಶ್ವರಸ್ತು ಸದಾ ಶಿವಂ. ಓಂ ಶ್ರೀ ನಂದಿಕೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಶತಮಾನಂ ಭವತಿ ಸ್ನಾಯು ಪುರುಷೇಂದ್ರಿಯ ಆಯುಷ್ಯವೇಂದ್ರಿಯೇ. ಅದಾದ ನಂತರ ಪೂಜೆ ಮಾಡಿದ ನಂತರ ಮತ್ತೆ ಮತಭೇಟೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಮತಯಾಚನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಅವರ ಅಭಿಮಾನಿಗಳು ಕೂಡ ಭಾಗವಹಿಸಿದರು. ಒಂದು ಕಡೆ ಮತಭೇಟೆಯನ್ನು ಮಾಡುವಂತಹ ಅಶ್ವಥ್ ನಾರಾಯಣವರಿಗೆ ಈ ಭಾಗದ ಜನರು ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಯಾವ ರೀತಿ ಅವರಿಗೆ ಆಶೀರ್ವಾದವನ್ನು ನೀಡ್ತಾರೆ ಅನ್ನೋದು ಕೂಡ ನಾವು ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಇನ್ನೊಂದು ಕಡೆ JDS ಮತ್ತು ಕಾಂಗ್ರೆಸ್ ಈಗಾಗಲೇ ಅವರ ವಿರುದ್ಧ ಅನೇಕ ಅಪಪ್ರಚಾರಗಳು ಕೂಡ ಮಾಡಿದ್ರು ಕೂಡ ಯಾವುದೇ ಅಪಪ್ರಚಾರಗಳಿಗೆ ಕಿವಿಗೊಡದೆ ಜನರಿಗೆ ನನ್ನ ಮೇಲೆ ವಿಶ್ವಾಸ ಇದೆ, ಜನರು ನನ್ನನ್ನು ಗೆಲ್ಲಿಸ್ತಾರೆ, ಮತ್ತೊಮ್ಮೆ ನಾನು ಈ ಭಾಗದ ಶಾಸಕನಾಗ್ತೀನಿ ಅನ್ನುವಂತಹ ಹುಮ್ಮಸ್ಸಿನಿಂದ ಈಗಾಗಲೇ ಮತಭೇಟೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾದರೆ ಅವರು ಯಾವ ಯಾವ ಏರಿಯಾಗಳಲ್ಲಿ ಮತಭೇಟೆಯನ್ನು ಮಾಡಿದ್ದಾರೆ ಬನ್ನಿ ವೀಕ್ಷಕರೇ ನೋಡ್ಕೊಂಬಿಜೆಪಿ. ಚೆನ್ನಾಗಿದೆ ಮಾತಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಬೆಂಗಳೂರಿನ ಹೃದಯ ಭಾಗ ಮಲ್ಲೇಶ್ವರಂ ಅಂದ್ರೆ ಸಾಕು ಎಲ್ಲರೂ ಕೂಡ ಚಿರಪರಿಚಿತ. ಇಂಥ ಮಲ್ಲೇಶ್ವರಂನಲ್ಲಿ ಸತತವಾಗಿ 4ನೇ ಬಾರಿ ಗೆಲುವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇವತ್ತು ಕೂಡ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿ ಮನೆ ಮನೆಗೂ ತೆರಳಿ ಮತ ಅಭಿಯಾನವನ್ನು ಮಾಡ್ತಾ ಅವರು ಈಗಾಗಲೇ ಅವರ ಬೆಂಬಲಿಗರೊಂದಿಗೆ ವಿಶೇಷವಾಗಿ ಮತ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ಈ ಒಂದು ಮತ ಅಭಿಯಾನಕ್ಕೆ ಇಂದು ಬೆಳಗ್ಗೆನೇ ಅವರ ಎಲ್ಲ ಬೆಂಬಲಿಗರು ಮತ್ತು ಮಾಜಿ ಕಾರ್ಪೊರೇಟರ್ಗಳ ಜೊತೆ ಅವರು ಸಾರ್ವಜನಿಕರ ಹತ್ತಿರ ಹೋಗಿ ಅವರು ಮತಯಾಚನೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ. ತಾವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇಡೀ ಮಲ್ಲೇಶ್ವರಂನಲ್ಲಿ ಸತತವಾಗಿ 4 ಬಾರಿ ಅವರು ಗೆದ್ದು ಈಗಾಗಲೇ ಸಚಿವರು ಕೂಡ ಆಗಿದ್ದರು. ಸಚಿವರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು
ಮಲ್ಲೇಶ್ವರಂಗೆ ಚಿರಪರಿಸಿದ್ರು ಮತ್ತು ಇಲ್ಲಿ ಕೊಟ್ಟಂತಹ ಕೊಡುಗೆಗಳನ್ನ ಮುಂದೆ ಇಟ್ಕೊಂಡು ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಎಲ್ಲ ಅಭಿಮಾನಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮಲ್ಲೇಶ್ವರ ಮತ್ತೆ ಮತ್ತೊಮ್ಮೆ ಡಾಕ್ಟರ್ ಅಶ್ವತ್ಥನಾರಾಯಣ ಎಂಬುವಂತಹ ಅಭಿಯಾನದೊಂದಿಗೆ ಸಾರ್ವಜನಿಕರ ಹೋಗಿ ಮತವನ್ನು ಕೇಳುವಂತಹ ವಿಶೇಷವಾದಂತಹ ಮತ ಅಭಿಯಾನವನ್ನ ಇವತ್ತು ಮಲ್ಲೇಶ್ವರಂನ ಏನು ಕಾಡು ಮಲ್ಲೇಶ್ವರ ವಾರ್ಡ್ನಲ್ಲಿ ವಿಶೇಷವಾಗಿ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರಿಗೆ, ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರಿಗೆ, ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರಿಗೆ. ಮಾಡ್ತಾ ಇದ್ದೀವಿ. ಸಮಸ್ತ ನಾಗರಿಕ ಬಂಧುಗಳ ಒಂದು ಬೆಂಬಲ, ಮತವನ್ನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಒಳ್ಳೆ ರೆಸ್ಪಾನ್ಸ್ ಇದೆ. ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ಇರುವಂಥದ್ದಿದೆ. ವಿಶೇಷವಾಗಿ ಮಲ್ಲೇಶ್ವರಂ ಕ್ಷೇತ್ರ, ಬೆಂಗಳೂರು, ಕರ್ನಾಟಕ, ಭಾರತ ಎಲ್ಲವೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜನರ ಪಕ್ಷ, ಎಲ್ಲ ಜಾತಿ ಜನಾಂಗಕ್ಕೂ ಸಲ್ಲುವಂಥ ಪಕ್ಷ ಭಾರತೀಯ ಜನತಾ. ಸರ್, ಈಗಾಗಲೇ ನಾವು ಮಲ್ಲೇಶ್ವರಂದ ಎಲ್ಲ ಕಡೆ ಕೂಡ ನಾವು ಸರ್ವೇನ್ ಮಾಡೋದ್ರ ಮುಖಾಂತರ ನಾವು ನೋಡಿದ್ರೆ ತಮ್ಮ ಬಗ್ಗೆ ಭಾಳ ಒಲವಿದೆ ಸರ್ ಜನರಿಗೆ, ಅವ್ರಿಗೇನು ಹೇಳಿ? ಜನರು ವಿಶ್ವಾಸ ನಂಬಿಕೆ ಈಗೇನು ಕೆಲವು ಹಲವಾರು ವರ್ಷದಿಂದ ಅದನ್ನು ಪಡ್ಕೊಳ್ಳೋಂಥದ್ದು, ಗಳಿಸ್ಕೊಳ್ಳೋಂಥದ್ದು, ಅವರ ಆಶೀರ್ವಾದ ಮತ್ತು ಸಂಬಂಧ ಕಾಲಕ್ರಮೇಣ ಒಂದು ಶಕ್ತಿಯಿಂದ ಶಕ್ತಿಯಾಗಿ ಬೆಳೆದು ಒಂದು ಸಂಬಂಧ ಹೆಚ್ಚುತ್ತಾ ಬಂದಿರುವಂಥದ್ದಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಅನ್ನೋಂಥದ್ದು ನಮ್ಮತನದ ಒಂದು ಪೂರಕವಾಗಿದೆ. ಭಾರತೀಯ ಜನತಾ ಪಾರ್ಟಿನ ಎಲ್ಲರೂ ಇಷ್ಟಪಡ್ತಾರೆ. ನನ್ನ ಪಕ್ಷ, ನನ್ನ ಪಕ್ಷ ಅಂತ ಎಲ್ಲರ ಭಾವನೆ. ಅದರ ಜೊತೆಯಲ್ಲೇ ಭಾರತೀಯ ಜನತಾ ಪಾರ್ಟಿ ಆಶ್ರಯದಲ್ಲಿ ಬೆಳೆದು ಎಲ್ಲರ ಜೊತೆ ಉತ್ತಮ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿಕ್ಕೆ, ಅದನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಇವತ್ತು ಸರ್ವ ಪ್ರಯತ್ನಗಳನ್ನು ಮಾಡಿ ಪ್ರತಿನಿತ್ಯ ಪ್ರತಿದಿನವೂ ಆ ದಿಕ್ಕಿನಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಜನರು ವಿಶ್ವಾಸ ನಂಬಿಕೆ ಈಗ ನಮಗೆ ಶ್ರೀರಕ್ಷೆ ಆಗಿರುವಂಥದ್ದು. ಆ ಶ್ರೀರಕ್ಷೆ ಇವತ್ತು ನಮ್ಮ ಚುನಾವಣೆಯಲ್ಲೂ ಅವರ ಬೆಂಬಲ ಸಂಪೂರ್ಣ ವ್ಯಕ್ತಪಡಿಸಿ ಭಾರತೀಯ ಜನತಾ ಪಾರ್ಟಿಗೇ ಅವರ ಬೆಂಬಲ ಮತ್ತು ಮತವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಆ ರೀತಿ ನೀವು ಹೇಳಿದಾಗೆ ಜನರು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರುವಂಥ ಅಶ್ವತ್ಥನಾರಾಯಣಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.